ಸಿನೋ ಪಕ್ಷ ಸಂಘಟನೆಗಾಗಿ ಸರಣಿ ಸಭೆಗೆ ಮುಂದಾಗಿದ್ದಾರೆ ಜೆಡಿಎಸ್ನ ನಾಯಕರು ಬೆಳಗ್ಗೆ 11 ಗಂಟೆಗೆ ಜೆಪಿ ಭವನದಲ್ಲಿ ಮಹತ್ವದ ಸಭೆ ಇದೆ ಮಾಜಿ ಸಿಎಂ ಎಚ್ಡಿಕೆ ಮತ್ತು ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಬಹಳಷ್ಟು ಸಭೆಗಳನ್ನು ನಡೆಸುತ್ತಾ ಇರುವಂತದ್ದು ಕೂಡ ನಾವು ಗಮನಿಸುತ್ತಾ ಇದ್ದೀವಿ ಜೆಡಿಎಸ್ನ ನಾಯಕರು ಮೇಲಿಂದ ಮೇಲೆ ಏಕೆ ಅಂತ ಹೇಳಿದ್ರೆ ಈಗ ಬಿಬಿಎಂಪಿ ಚುನಾವಣೆಯೂ ಕೂಡ ಇದೆ ಹತ್ತಿರದಲ್ಲೇ ಜೊತೆಗೆ ಸಾಂಸ್ಥಿಕ ಚುನಾವಣೆ ಯಾವ ರೀತಿ ನಡೆಯತಾ ಇದೆ ಇನ್ನು ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಸಭೆಯಲ್ಲಿ ಚರ್ಚೆ ಆಗುತ್ತೆ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಸಭೆ ಆರಂಭ ಆಗಲಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತು ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿದೆ ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಆಗಿರಬಹುದು ಜೆಡಿಎಸ್ ನಾಯಕರು ಬಹಳಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ ಜನ ಈ ಬಾರಿ ಜೆಡಿಎಸ್ ಗೆ ಜೆಡಿಎಸ್ ಗೆ ಕೈ ಹಿಡಿತಾರೆ 2023 ರ ಚುನಾವಣೆಯಲ್ಲಿ 123 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಆ ರೀತಿಯಾಗಿ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಜೆಡಿಎಸ್ ನ ನಾಯಕರು ಅದರಂತೆ ನಾವು ಗಮನಿಸಿದ್ವಿ ಜನತಾ ಜಲಧಾರೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಇದು ಕುಮಾರಸ್ವಾಮಿ ಅವರ ಕನಸಿನ ಕಾರ್ಯಕ್ರಮ ರಾಜ್ಯಾದ್ಯಂತ ಜಲಧಾರೆ ಅಂದ್ರೆ ರಥಗಳು ಸಂಚರಿಸಿದ್ವು ಆ ಸಂದರ್ಭದಲ್ಲಿ ಜನ ಎಷ್ಟರ ಮಟ್ಟಿಗೆ ಅಪ್ಪಿಕೊಂಡ್ರು ಆ ಒಂದು ಜಲಧಾರೆ ರಥಗಳನ್ನು ಜೊತೆಗೆ ಜಲಧಾರೆ ಕಾರ್ಯಕ್ರಮದ ಉದ್ದೇಶಗಳಿದಾವಲ್ಲ ಬಹಳ ಉತ್ತಮವಾಗಿವೆ ಹಾಗಾಗಿನೇ ಜನರು ಅರಿತುಕೊಂಡಿದ್ದಾರೆ ನಮ್ಮ ಏಳಿಗೆಗಾಗಿ ನಮ್ಮ ರಾಜ್ಯದ ಭವಿಷ್ಯಕ್ಕಾಗಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ತುಂಬಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಜನ ಕೂಡ ಈಗಾಗಲೇ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿಯೇ 123 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿ ಬಹಳಷ್ಟು ಆತ್ಮವಿಶ್ವಾಸದಿಂದ ಜೆಡಿಎಸ್ನ ನಾಯಕರು ಹೇಳ್ತಾ ಇರುವಂಥದ್ದು ಹಾಗಾಗಿನೇ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಾಗಿ ನಾವು ಕಾರ್ಯಪ್ರವೃತ್ತರಾಗಬೇಕು ಪಕ್ಷ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವೆಲ್ಲ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಜೊತೆಗೆ ಬಿಬಿಎಂಪಿ ಚುನಾವಣೆ ಮೂರು ಪಕ್ಷಗಳು ಕೂಡ ಅದರಲ್ಲೂ ಪ್ರಮುಖವಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ಈಗಾಗಲೇ ತಯಾರಿಯನ್ನು ನಡೆಸಿಕೊಳ್ತಾ ಇವೆ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಜೆ ಡಿ ಎಸ್ ಕೂಡ ಬಹಳಷ್ಟು ಇಲ್ಲಿ ರಣತಂತ್ರಗಳನ್ನು ಮಾಡ್ತಾ ಇರುವಂಥದ್ದು ಬಿ ಬಿ ಎಂ ಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ ಇದೆಲ್ಲ ವಿಚಾರಗಳ ಬಗ್ಗೆ ಈಗ ಸಭೆಯಲ್ಲಿ ಇವತ್ತು ಚರ್ಚೆಯಾಗುತ್ತೆ ಇನ್ನು ಸಾಂಸ್ಥಿಕ ಚುನಾವಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದರ ಫಲಿತಾಂಶ ಏನು ಎಂಬ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ ನಾವು ಈಗಾಗಲೇ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮವನ್ನು ಜೆ ಡಿ ಎಸ್ನ ನಾಯಕರು ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಬೆಂಗಳೂರಿನ ಜನರಿಗೆ ಮನ ಮುಟ್ಟುವಂಥ ಒಂದು ಕಾರ್ಯಕ್ರಮ ಹಾಗಾಗಿನೇ ಕುಮಾರಸ್ವಾಮಿಯವರು ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಏಕೆ ಅಂತ ಹೇಳಿದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಇದೆಯಲ್ಲ ಇದನ್ನು ಜನರು ಕೂಡ ಈಗ ಖಂಡಿಸ್ತಾ ಇದ್ದಾರೆ ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಮತ್ತು ಅವಶ್ಯಕತೆ ರಾಜ್ಯಕ್ಕಿದೆ ಅಂತ ಹೇಳಿ ಜನರು ಕೂಡ ಆಶಿಸ್ತಾ ಇದ್ದಾರೆ ಹಾಗಾಗಿನೇ ಜೆ ಡಿ ಎಸ್ನ ನಾಯಕರು ಈಗ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಿ ಚುನಾವಣಾ ದೃಷ್ಟಿಯಿಂದ ಯಾವೆಲ್ಲ ರೀತಿಯಾಗಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ನಾಯಕರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದರ ಬಗ್ಗೆ ಇವತ್ತು ಚರ್ಚೆಯಾಗಲಿದೆ